ಕಲರ್ಫುಲ್ ಆಗಿ ಕಾಣೋಕೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಎಳೆ ವಯಸ್ಸಿನಿಂದ ಇಳಿ ವಯಸ್ಸಿನವರೆಗೂ ಕೂಡ ಈ ಸೌಂದರ್ಯದ ಮೋಹ ಯಾರನ್ನು ಬಿಟ್ಟಿಲ್ಲ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಹಾಗೆ ಸೌಂದರ್ಯವನ್ನು ವೃದ್ಧಿಸಲು ಫೇಶಿಯಲ್, ಕ್ಲೀನಪ್, ಮೇಕಪ್ ಹಾಗೆ ಹೀಗೆ ಇನ್ನು ಅನೇಕ ರೀತಿಯ ಸರ್ಕಸ್ ಮಾಡ್ತೀವಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತ ಬಳ್ಳಿಯಿಂದ ಆಗುವ ಲಾಭಗಳನ್ನು ತಿಳಿಯೋಣ. ಅಮೃತ ಬಳ್ಳಿ ಇದೊಂದು ದಿವ್ಯೌಷಧಿ ಆಗಿದ್ದು ಹಲವಾರು ರೋಗಗಳಿಗೆ ಇದು ರಾಮಬಾಣವಾಗಿದೆ. ಹೆಸರೇ ಹೇಳುವ ಹಾಗೆ ಇದೊಂದು ಬಳ್ಳಿಯಾಗಿದ್ದು ಸುಲಭವಾಗಿ ಬೆಳೆಸಬಹುದು. ಇದೊಂದು ಸಂಜೀವಿನಿಯಂತೆ ಹಲವಾರು ರೋಗಗಳಿಂದ ಮುಕ್ತಿಗೊಳಿಸುತ್ತದೆ. ಇದರ ಎಲೆ ಹೃದಯಾಕಾರದಲ್ಲಿದ್ದು ಕಹಿ ಮತ್ತು ಒಗರಿನಿಂದ ಕೂಡಿರುತ್ತದೆ. ಅಮೃತ ಬಳ್ಳಿ ಹೆಲ್ದಿ ಟಿಪ್ಸ್. ಅಮೃತ ಬಳ್ಳಿ ಸೇವನೆಯು ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾದಂತಹ ಕಾಯಿಲೆಗಳಿಂದ ಮುಕ್ತಿಗೊಳಿಸುತ್ತದೆ. ಅಮೃತ ಬಳ್ಳಿಯನ್ನು ದಿನನಿತ್ಯ ಸೇವಿಸುವುದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳು ಬಾರದಂತೆ ಕಾಪಾಡುತ್ತದೆ. ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸುವುದರಿಂದ ಕೊರೋನಾದಂತಹ ಮಹಾಮಾರಿ ರೋಗದಿಂದ ಪಾರಾಗಬಹುದು. ಅಮೃತ ಬಳ್ಳಿಯು ಎಲ್ಲಾ ರೀತಿಯ ಜ್ವರಗಳಿಗೂ ಮದ್ದಾಗಿದೆ. ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ಸ್ಗಳನ್ನು ತಡೆಗಟ್ಟಬಹುದು. ಕಣ್ಣಿನ ದೃಷ್ಟಿಗೂ ಅಮೃತ ಬಳ್ಳಿಯ ಸೇವನೆ ಉತ್ತಮವಾಗಿದೆ. ಎದೆ ನೋವನ್ನು ಹೋಗಲಾಡಿಸುವಲ್ಲಿ ಅಮೃತ ಬಳ್ಳಿಯ ಪಾತ್ರವಿದೆ. ಅಮೃತ ಬಳ್ಳಿಯ ಎಲೆ ಮತ್ತು ಕಾಂಡದ ಸೇವನೆ ಮಧುಮೇಹದವರಿಗೆ ಉತ್ತಮವಾಗಿದೆ. ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ಒಂದು ಟೀಸ್ಪೂನ್ ಜೇನುತುಪ್ಪದೊಂದಿಗೆ ಸೇವಿಸಿದರೆ ವಾಂತಿ ಮತ್ತು ವಾಕರಿಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಚರ್ಮದ ಆರೋಗ್ಯಕ್ಕೂ ಉತ್ತಮವಾಗಿದ್ದು ಮೊಡೆ ಮತ್ತು ಕಲೆಗಳನ್ನು ಕ್ರಮೇಣವಾಗಿ ನಿಯಂತ್ರಣ ಮಾಡುತ್ತದೆ. ಅಮೃತ ಬಳ್ಳಿಯ ಸೇವನೆಯಿಂದ ಡಿಪ್ರೆಷನ್ನಿಂದ ಪಾರಾಗಬಹುದು. ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸುವುದರಿಂದ ತಲೆನೋವು ನಿಯಂತ್ರಣವಾಗುತ್ತದೆ. ಅಸ್ತಮಾ ರೋಗಿಗಳಿಗೂ ಅಮೃತ ಬಳ್ಳಿ ಸಹಾಯಕಾರಿಯಾಗಲಿದೆ. ಉರಿಮೂತ್ರ ನಿವಾರಣೆಗೆ ಅಮೃತ ಬಳ್ಳಿ ಉಪಯೋಗಕಾರಿಯಾಗಿದೆ. ನಿಶಕ್ತಿಯನ್ನು ಹೋಗಲಾಡಿಸುವಲ್ಲಿ ಅಮೃತ ಬಳ್ಳಿಯ ಕಷಾಯ ಸೇವನೆ ಉತ್ತಮವಾಗಿದೆ. ಅಮೃತ ಬಳ್ಳಿ ಬ್ಯೂಟಿ ಟಿಪ್ಸ್. ಬೇಕಾಗುವ ಸಾಮಗ್ರಿಗಳು ಅಮೃತ ಬಳ್ಳಿ. ಮಾಡುವ ವಿಧಾನ: 1 ಇಂಚಿನಷ್ಟು ಅಮೃತ ಬಳ್ಳಿಯ ಕಾಂಡ ಮತ್ತು 2-3 ಎಲೆಗಳನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ನಿಮ್ಮ ಚರ್ಮದ ಮೇಲಿನ ಮೊಡವೆ ಮತ್ತು ಕಲೆಗಳಿಂದ ಮುಕ್ತಿ ಹೊಂದಬಹುದು.